ನಮಸ್ಕಾರ ವಿಶ್ವಬಂಧುಗಳೇ ಚಿತ್ರಕಲಾ ಶಿಕ್ಷಣ ಮಾಲಿಕೆಯಲ್ಲಿ ಇಂದು ನಾವು ಕಲ್ಯಾಣದ ಚಾಲುಕ್ಯರ ಕಲೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಕಲ್ಯಾಣದ ಚಾಲುಕ್ಯರ ವಾಸ್ತುಶಿಲ್ಪವು ಬಾದಾಮಿಯ ಚಾಲುಕ್ಯರ ವಾಸ್ತುಶಿಲ್ಪ ಸಂಪ್ರದಾಯದಿಂದಲೇ ಆರಂಭವಾದರೂ ಕೊನೆಯಲ್ಲಿ ತನ್ನದೇ ಆದ ಅಂಶಗಳಿಂದ ಕೂಡಿದ ಒಂದು ಹೊಸ ರೂಪವನ್ನು ಪಡೆಯಿತೆನ್ನಬಹುದಾಗಿದೆ ಕಗ್ಗಲು ಬಳಕೆಯಲ್ಲಿ ಮುಂದುವರಿದರೂ ಕೂಡ ನುಣುಪಾದ ಮೆದುವಾದ ಸುಂದರವಾದ ಶಿಲ್ಪಗಳನ್ನು ತಯಾರು ಮಾಡಲು ಅನುಕೂಲವಾಗುವ ಕರಿಯ ಕಲ್ಲಿನ ಬಳಕೆ ಆರಂಭವಾಯಿತು ಕಲ್ಲಿನಲ್ಲಿ ಗುಹೆಗಳನ್ನು ಕೊರೆಯುವ ಸಂಪ್ರದಾಯವನ್ನು ಇವರು ಮುಂದುವರಿಸಲಿಲ್ಲ ಇವರ ಕಾಲದ ದೇಗುಲಗಳಲ್ಲಿ ಶಿಲ್ಪ ಮತ್ತು ಅಲಂಕಾರಗಳಿಗೆ ವಿಶೇಷ ಮಹತ್ವವನ್ನು ಕೊಡುವ ಪದ್ಧತಿಯು ಬೆಳೆದು ಬಂದಿತು ಕಂಬಗಳನ್ನು ಚರಕಿ ಯಂತ್ರದ ಮೇಲೆ ತಿರುಗಿಸುವುದರಿಂದ ಅವುಗಳನ್ನು ಗುಂಡಾಗಿಯೂ ಮತ್ತು ನುಣುಪಾಗಿಯೂ ಮಾಡುವಲ್ಲಿ ಯಶಸ್ವಿಯಾದರು ಚಾಲುಕ್ಯ ವಾಸ್ತುಶೈಲಿಯಲ್ಲಿ ಸಮಕೋನ ಉಪಯೋಗ ವಿಶೇಷವಾಗಿ ಕಂಡುಬರುತ್ತದೆ ಈ ಕಾಲದ ದೇವಾಲಯಗಳಲ್ಲಿ ಗರ್ಭಗೃಹ ಅಂತರಾಳ ಮತ್ತು ಅದರ ಮುಂದೆ ಅನೇಕ ಕಂಬಗಳಿಂದ ಕೂಡಿದ ಭಿತ್ತಿರಹಿತ ತೆರೆದ ಮಂಟಪ ಇರುತ್ತದೆ ಈ ಮಂಟಪದ ಹೊರ ಅಂಚಿನಲ್ಲಿಯೂ ಸುತ್ತಲೂ ಕಕ್ಷಾಸನಗಳನ್ನು ಇರುತ್ತವೆ ಇವರ ದೇವಾಲಯಗಳಲ್ಲಿ ಒಂದಕ್ಕಿಂತ ಹೆಚ್ಚು ದ್ವಾರಗಳಿರುವುದು ಪಕ್ಕಗಳಿಂದಲೇ ಮುಖ್ಯ ದ್ವಾರಗಳಿರುವುದು ವಿರಳವೇನಿಲ್ಲ ಹೆಚ್ಚಿನ ದೇವಾಲಯಗಳು ಪೂರ್ವಾಭಿಮುಖವಾಗಿವೆ ದೇವಾಲಯದ ಗೋಡೆಗೆ ಜಾಲಂಧ್ರಗಳು ವಿಶೇಷವಾಗಿಯೂ ಕಲಾತ್ಮಕವಾಗಿಯೂ ಇರುತ್ತವೆ ಇದರಿಂದ ಗರ್ಭ ಗುಡಿಗೆ ಸಾಕಷ್ಟು ಗಾಳಿ ಮತ್ತು ಬೆಳಕು ಬರುವಂತೆ ಮಾಡಲಾಗಿದೆ ದ್ವಾರಬಂಧಗಳು ಅಲಂಕಾರಿಕವಾಗಿರುತ್ತವೆ ಸೂಕ್ಷ್ಮ ಕೆತ್ತನೆಯ ಕೆಲಸಗಳಿಂದ ಕೂಡಿದ ಈ ಬಾಗಿಲು ವಾಡುಗಳು ನೋಡಲು ಬಲು ಸುಂದರವಾಗಿರುತ್ತವೆ ಕಲ್ಯಾಣಿಯ ಚಾಲುಕ್ಯರ ದೇವಾಲಯಗಳಲ್ಲಿ ಗರ್ಭಗೃಹ ಸುಖನಾಸಿನಿ ಹಲವು ಕಂಬಗಳುಳ್ಳ ತೆರೆದ ಮಂಟ್ ಮಂಟಪಗಳಿರುವುದು ಸಾಮಾನ್ಯ ಶಿವ ದೇವಾಲಯಗಳಲ್ಲಿ ಮುಂದೆ ಬೇರೆಯಾಗಿ ಒಂದು ನಂದಿ ಮಂಟಪವಿರುತ್ತದೆ ಸುಖನಾಸಿ ಅಥವಾ ಅರ್ಧ ಮಂಟಪಕ್ಕೆ ಗೋಡೆ ಬಾಗಿಲುಗಳಲ್ಲದೆ ಎರಡು ತೇಲುಗಂಬಗಳ ಮೇಲೆ ಸುಂದರವಾಗಿ ಕಂಡರಿಸಿದ ಮಕರ ತೋರಗ ತೋರಣಗಳಿರುತ್ತವೆ ಸಿರಿವಾಳ ಮುದೇನೂರು ಕೆಂಬಾವಿ ಮೊದಲಾದ ಕಡೆಗಳಲ್ಲಿ ಮಧ್ಯದಲ್ಲಿ ಚತುರಸ್ಥವಾದ ಗರ್ಭಗುಡಿ ಅದರ ನಾಲ್ಕು ಕಡೆಗೂ ಅರ್ಧಮಂಟಪ ಮಹಾಮಂಟಪ ಮತ್ತು ಗರ್ಭಗುಹ ಗೃಹಗಳಿದ್ದು ನಾಲ್ಕು ಬೇರೆ ಬೇರೆ ದೇವಾಲಯಗಳು ಮಧ್ಯದ ದೇವಾಲಯಕ್ಕೆ ಕೂಡಿಕೊಂಡಂತಿರುವ ವಿಶಿಷ್ಟ ವಿನ್ಯಾಸವುಳ್ಳ ದೇವಾಲಯಗಳುಂಟು ದಂಬಳದ ದೊಡ್ಡ ಬಸಪ್ಪ ದೇವಾಲಯ ನಕ್ಷತ್ರಾಕಾರದ ವಿನ್ಯಾಸದಲ್ಲಿದೆ ಹಳೇಬೀಡಿನ ದೇವಾಲಯವನ್ನು ಬಿಟ್ಟರೆ ಕರ್ನಾಟಕದಲ್ಲಿಯೇ ಇದು ಅತ್ಯಂತ ಸುಂದರ ದೇವಾಲಯ ಎಂದು ಕಝಿನ್ಸ್ ಅಭಿಪ್ರಾಯಪಟ್ಟಿದ್ದಾರೆ ಇದರ ಗುಲ್ಬರ್ಗ ಬಿಜಾಪುರ ಧಾರವಾಡ ಬೆಳಗಾವಿ ಬಳ್ಳಾರಿ ರಾಯಚೂರು ಜಿಲ್ಲೆ ಮೊದಲಾದ ಕಡೆಗಳಲ್ಲಿ ಇವರ ಕಾಲದ ಕಾಲದ ದೇವಾಲಯಗಳ ಅವಶೇಷಗಳು ಕಂಡುಬರುತ್ತವೆ ಕಲ್ಯಾಣಿಯ ಚಾಲುಕ್ಯರ ಕಾಲ ದೇವಾಲಯಗಳಲ್ಲಿ ಬಹುಮುಖ ವಾಸ್ತುಗಳಲ್ಲಿ ಕುಕ್ಕನೂರಿನ ಕಲ್ಲೇಶ್ವರ ಮತ್ತು ನವಲಿಂಗ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಮತ್ತು ಜೈನ ದೇವಾಲಯ ಇಟಗಿಯ ಮಹಾದೇವ ದೇವಾಲಯ ಚೌಡಾಪುರದ ಮುಕ್ತೇಶ್ವರ ದೇವಾಲಯ ಕುರುವತ್ತಿಯ ಮಲ್ಲಿಕಾರ್ಜುನ ಗದಗಿನ ತ್ರಿಕೂಟೇಶ್ವರ ಮತ್ತು ಸರಸ್ವತಿ ಡಂಬಳದ ಬಸಪ್ಪ ದೇವಾಲಯ ಮತ್ತು ಜಲಸಂಘವೀಯ ದೇವಾಲಯಗಳಲ್ಲದೆ ಬಳ್ಳಿಗಾವಿಯ ಸುತ್ತ ಸಬದಿ ಲಕ್ಷ್ಮೇಶ್ವರ ಸೂಡಿ ನೇರೆ ನರೇಗಲ್ಲು ಬೆಳಗಾವಿ ಹೂಲಿ ಇತ್ಯಾದಿ ಅನೇಕ ಸ್ಥಳೀಯ ದೇವಾಲಯಗಳನ್ನು ಹೆಸರಿಸಬಹುದು ನಮಸ್ಕಾರ